ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭೋನಾ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ನಾವು ದೇವರಿಗೆ ಹೂಗಳನ್ನ ಇಡುವಂತಹ ವಿಧಾನಗಳಾದ್ರೂ ಹೇಗಿರ್ಬೇಕು, ದೇವರಿಗೆ ನಾವು ಇಡುವಂತಹ ಪುಷ್ಪಗಳನ್ನ ಎಷ್ಟು ದಿನದವರೆಗೂ ನಾವು ಇಡಬಹುದು, ಅದನ್ನ ಏನ್ ಮಾಡಬೇಕು, ಹೂಗಳಿಟ್ಟ ನಂತರ ಅದು ನೈರ್ಮಲ್ಯವಾಗುತ್ತೆ ಅಂದ್ರೆ ಮರುದಿನ ಅದನ್ನ ನೈರ್ಮಲ್ಯವಾಗುತ್ತೆ, ಅದನ್ನ ನಂತರದಲ್ಲಿ ಏನ್ ಮಾಡಬೇಕು, ಈ ರೀತಿಯಾದಂತಹ ಮಾಹಿತಿಗಳನ್ನ, ಹಾಗೇನೆ ದೇವರಿಗೆ ಪುಷ್ಪಗಳು ಅಂದ್ರೆ ಯಾಕೆ ಇಷ್ಟ, ಸ್ಪಿರಿಚುವಲ್ ಆಗಿರಬಹುದು, ಸೈಂಟಿಫಿಕಲ್ ಆಗಿರುವಂತಹ ರೀಸನ್ ಆಗಿರಬಹುದು, ಈ ರೀತಿಯಾದಂತಹ ವಿಷಯಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಪ್ರತಿಯೊಂದು ದೇವರಿಗೂ ಕೂಡ ನಾವು ಹೂಗಳನ್ನ ಅಲಂಕರಿಸಿ ಪೂಜೆಯನ್ನ ಮಾಡಿ ಆ ಒಂದು ಪೂಜೆಯನ್ನ ಕಣ್ತುಂಬಿ ನೋಡಿದಾಗ ನಮ್ಗೆ ಅದು ತೃಪ್ತಿ ಆಗುವಂತದ್ದು. ಹಾಗಾಗಿ ಕೆಲವರು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಲೇ ಇರುವಂತವ್ರಿಗೆ ಅದು ಏನು ಅನ್ವಯಿಸೋದಿಲ್ಲ, ಆದ್ರೆ ಪೂಜೆ ಪುನಸ್ಕಾರಗಳನ್ನ ದೇವರ ಆರಾಧನೆಯಿಂದ ಮಾಡುವಂತಹವ್ರಿಗೆ ಇದು ಚೆನ್ನಾಗಿ ಅರ್ಥವಾಗುತ್ತೆ. ಎಷ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ನಾವು ಪೂಜೆ ಮಾಡ್ತೀವಿ ದೇವರುಗಳಿಗೆ, ಅಷ್ಟು ಒಂದು ತೃಪ್ತಿದಾಯಕವಾದಂತಹ ಒಂದು ಆನಂದಕರವಾದಂತಹ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲವಾಗುವಂತಹ ದಾರಿಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಪುಷ್ಪಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಹೇಗೆ ಬಂತಪ್ಪ ಅಂದ್ರೆ, ಈ ಪುಷ್ಪಗಳು ಅಂದ್ರೆ ಬಹಳಷ್ಟು ದೇವರಿಗೆ ಬಹಳ ಪ್ರಿಯವಾಗಿರುವಂತಹದ್ದು. ಹಾಗಾಗಿ ದೇವರುಗಳಿಗೆ ಪುಷ್ಪಗಳನ್ನ ಯಾವಾಗ ಸಮರ್ಪಣೆ ಮಾಡ್ತೇವೆ, ಅವ್ರು ಆಹ್ಲಾದಕರವಾದಂತಹ ಒಂದು ಆಹ್ಲಾದಕರವಾದಂತಹ ಒಂದು ಫೀಲ್ ಅನ್ನುವಂಥದ್ದನ್ನ ಫೀಲ್ ಮಾಡ್ತಾರೆ ದೇವರುಗಳೇ ಆಗಿರಬಹುದು. ನಾವು ಹೇಗೆ ನಮ್ಗೆ ಇಷ್ಟವಾಗಿರುವಂತಹ ಹೂಗಳನ್ನ ನಮ್ಗೆ ಕೊಟ್ರೆ ನಾವು ಹೇಗೆ ಇಷ್ಟಪಡ್ತೀವೋ ಅದೇ ರೀತಿಯಾಗಿ ಯಾವುದೇ ಹೂಗಳನ್ನ ಈ ವಿಧವಾಗಿ ಇರುವಂತದ್ದು. ಈಗ ಒಂದೊಂದು ದೇವರಿಗೂ ಕೂಡ ಒಂದೊಂದು ರೀತಿಯಾದಂತಹ ಪುಷ್ಪಗಳು ಇಷ್ಟ. ಕೆಲವೊಂದು ಬಾರಿ ಎಲ್ಲಾ ರೀತಿಯಾದಂತಹ ಪುಷ್ಪಗಳು ನಿಮ್ಗೆ ಲಭ್ಯವಿರೋದಿಲ್ಲ. ಹಾಗಾಗಿ ಲಭ್ಯವಿಲ್ಲದ ಕಾರಣದಲ್ಲಿ ಕೆಲವರು ಮನೆಯಲ್ಲೂ ಕೂಡ ಆ ಪಾಟ್ಗಳಲ್ಲಿ ಹಾಕೊಂಡು ಬೆಳೆಸ್ಕೊಳ್ತಿರ್ತಾರೆ ಆ ಒಂದು ಹೂಗಿಡಗಳನ್ನ. ಆ ಹೂಗಿಡಗಳನ್ನ ಬೆಳೆಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಹೊರಗಡೆಯಿಂದಲೂ ಕೂಡ ತಂದು ನಾವು ಹೂಗಳನ್ನ ಇಟ್ಟು ದೇವರಿಗೆ ಅಲಂಕಾರವನ್ನ ಮಾಡಿ ಅದನ್ನ ನಾವು ಕೂಡ ಆನಂದಿಸಿ ಒಂದು ಮನಸ್ತೃಪ್ತಿಯಿಂದ ಪೂಜೆಯನ್ನ ಮಾಡ್ತಾ ಇರ್ತೀವಿ ಅಲ್ವಾ. ಎಷ್ಟು ಅಲಂಕಾರವನ್ನ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಮನಸ್ತೃಪ್ತಿ ಆಗ್ತಾ ಹೋಗುತ್ತದೆ. ಆ ವಿಧವಾಗಿ ಈ ಅಲಂಕಾರ ಮಾಡಿದಂತಹ ಹೂಗಳು ಈ ಒಂದು ದೇವತೆಗಳು ಅಂದ್ರೆ ದೇವಿ ಅಥವಾ ದೇವತೆಗಳು, ದೇವತೆಗಳಿಗೆ ಕೆಂಪು ಹೂಗಳು, ದಾಸವಾಳದ ಹೂವು ಆಗಿರಬಹುದು, ಗುಲಾಬಿ ಹೂವು ಆಗಿರ್ಬಹುದು ಬಹಳ ಪ್ರಿಯ. ಇನ್ನು ಶಿವನಿಗೆ ಬಿಲ್ವಪತ್ರೆ, ತುಂಬೆ ಹೂವು, ಈ ರೀತಿಗೆ ಶಂಖದ ಹೂಗಳು, ಈ ರೀತಿಯಾದಂತಹದ್ದಿಷ್ಟ. ವಿಷ್ಣುವಿಗೆ ಸಾವಂತಿಗೆ ಹಾಗೂ ಈ ವಿಧವಾದಂತಹ ಒಂದು ತುಳಸಿಯ ದಳಗಳ ಮಾಲೆ, ಈ ವಿಧವಾದಂತಹ ಪಾರಿಜಾತ, ಈ ರೀತಿಯಾದಂತಹ ಹೂಗಳಿಷ್ಟ. ಈ ವಿಧವಾಗಿ ನಾನಾ ಒಂದು ದೇವತೆಗಳಿಗೂ ನಾನಾ ವಿಧದಂತಹ ಪತ್ರೆ ಪುಷ್ಪಗಳು ಪ್ರಿಯವಾಗಿರುತ್ತೆ. ಆ ಒಂದು ಪತ್ರೆ ಪುಷ್ಪಗಳಲ್ಲಿ ಪ್ರಿಯವಾಗಿ ನಾವು ಇಡುವಂತದನ್ನ ಮಾಡ್ತಾ ಹೋಗ್ತವೆ. ಆ ವಿಧವಾಗಿ ದೇವರಿಗೆ ಇಡುವಂತಹ ಹೂಗಳು ನಾವಿಡುವಂತಹದ್ದು ಈ ರೀತಿಯಾಗಿ ಸ್ಪಿರಿಚುವಲ್ ಆಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಸೈಂಟಿಫಿಕಲ್ ಆಗಿರುವಂತಹ ರೀಸನ್ ಏನಪ್ಪ ಅಂದ್ರೆ, ಈ ಒಂದು ಸೈಂಟಿಫಿಕಲ್ ಆಗಿರುವಂತಹ ರೀಸನ್ ನ ಪ್ರಕಾರವಾಗಿ ಒಂದೊಂದು ಗಿಡದಲ್ಲಿಯೂ ಕೂಡ ಒಂದೊಂದು ಹಸಿರು ಗಿಡಗಳಲ್ಲಿಯೂ ಕೂಡ ಒಂದೊಂದು ಇರತದಂತಹ ಮೆಡಿಸಿನ್ ಫೀಲ್, ಮೆಡಿಸಿನ್ ಇರತದಂತಹ ಒಂದು ಅಂಶಗಳು ಅನ್ನೋದು ಇರುತ್ತದೆ. ಆ ಮೆಡಿಸಿನ್ ಅಂಶಗಳು, ಅದರಲ್ಲಿರುವಂತಹ ಆಯುರ್ವೇದಿಕ್ ಅಂಶಗಳು ಅನ್ನುವಂತಹದ್ದು ನಮ್ಮ ದೇಹದಲ್ಲಿ ಸೇರುತ್ತದೆ. ಯಾವಾಗ ಅಂದ್ರೆ ನಾವು ದೇವರ ಬಳಿ ಒಂದು ಪೂಜೆ ಮಾಡುವಾಗ ಒಂದು ಹಾಫ್ ಅನ್ ಅವರ್ ಇಂದ ಒನ್ ಅವರ್ ಗಳ ಕಾಲ ಅಲ್ಲಿ ಸ್ಪೆಂಡ್ ಮಾಡ್ತೀವಿ. ದೇವರಿಗೆ ಪೂಜೆ ಪುನಸ್ಕಾರ ಇತ್ಯಾದಿ ಮಂತ್ರೋಪಚಾರ, ನೈವೇದ್ಯ, ಆರತಿ, ಮಂಗಳಾರತಿ ಈ ರೀತಿಗೆಲ್ಲ ಮಾಡುವಾಗ ಒನ್ ಅವರ್, ಒಂದು ಮುಕ್ಕಾಲು ಗಂಟೆ ಆದ್ರೂ ನಾವು ಅಲ್ಲಿ ಇರ್ತೀವಲ್ವಾ. ಆ ಸಮಯದಲ್ಲಿ ಅವುಗಳನ್ನೆಲ್ಲ ಒಟ್ಟಿಗೆ ಒಂದು ಕಡೆಯಲ್ಲಿ ಇಟ್ಟಾಗ ಅದರಿಂದ ಬರುವಂತಹ ಸುವಾಸನೆಗಳಾಗಿರಬಹುದು, ಅದರಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿ ಆಗಿರಬಹುದು, ನಮ್ಮ ದೇಹದಲ್ಲಿ ಅದು ಸೇರಿ ನಮಗೆ ಆರೋಗ್ಯವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅದೇ ಕಾರಣದಿಂದಾಗಿ ಪುಷ್ಪಗಳನ್ನು ಉಪಯೋಗಿಸಿ ದೇವರ ಪೂಜೆಗಳನ್ನು ಮಾಡುವಂತಹ ವಿಧಾನಗಳನ್ನು ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ದೇವರಿಗೂ ಕೂಡ ಇದು ಬಹಳ ಪ್ರಿಯ ಅಂತಲೂ ಕೂಡ ನಾವು ಇದನ್ನು ನಂಬ್ತಾ ಬಂದಿದ್ದೀವಿ. ಹಾಗಾಗಿ ಈ ಒಂದು ಹೂಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಮಗೆ ಒಂದು ಪಾಸಿಟಿವಿಟಿಯನ್ನು ತಂದು ಒದಗಿಸುವಂಥದ್ದನ್ನು ಮಾಡುತ್ತೆ. ಅಷ್ಟೇ ಅಲ್ಲದಲ್ಲೇ ಈಗ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ, ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡ್ತಿರ್ತಾರೆ. ಅಂದ್ರೆ ಈಗ ತುಂಬಾ ಚೆನ್ನಾಗಿರುವಂತಹ ಹೂಗಳನ್ನ ತಂದಿದ್ದೀವಿ, ಆ ಹೂಗಳನ್ನ ಇಟ್ಟಿದ್ದೀವಿ, ಸ್ವಲ್ಪ ಈಗ ಮಳೆಗಾಲ ಇದೆ, ಚಳಿಗಾಲ, ಬೇಗ ಹೂಗಳು ಬಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಬಾಡ್ತಾ ಇಲ್ಲ ಅಂದ್ರೆ ಒಣಗೋಗ್ತಾ ಇಲ್ಲ ಅಂತ ಹೇಳಿ, ಹಾಗೆ ಸ್ವಲ್ಪ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಮೂರ್ನಾಲ್ಕು ದಿನಗಳ ಕಾಲ ಹಾಗೆ ಬಿಟ್ಬಿಡ್ತಾರೆ. ಹೂವನ್ನ ದೇವರಿಗೆ ಧರಿಸಿದಂತಹ ಹೂವನ್ನ ಮೂರ್ನಾಲ್ಕು ದಿನಗಳ ಆದ್ಮೇಲೆ ಹಾಗೆ ಬಿಟ್ಬಿಡ್ತಾರೆ, ಅದು ಒಣಗಿಲ್ಲ ಅಂತ ಹೇಳಿ. ಪರವಾಗಿಲ್ಲ ಬಿಡು, ಜಾಸ್ತಿ ದುಡ್ಡು ಕೊಟ್ಟು ತಂದಿದ್ದೀನಿ, ಇನ್ನೂ ಸ್ವಲ್ಪ ಒಣಗದಾದ್ಮೇಲೆ ತೆಗೆಯೋಣ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡಬಾರ್ದು. ದೇವರಿಗೆ ಒಂದು ಬಾರಿ ಇಟ್ಟಂತಹ ಪುಷ್ಪ ಒಂದು ಮಾರನೇ ಬೆಳಗ್ಗೆ 24 ಅವರ್ಸ್ ಆದ್ಮೇಲೆ ಅದು ನೈರ್ಮಲ್ಯವಾಗುತ್ತೆ. ನೀವು ನೆಕ್ಸ್ಟ್ ಡೇ ಪೂಜೆ ಮಾಡುವಾಗ ಆ ಹೂಗಳನ್ನು ತೆಗೆದು ನೀವು ಆನಂತರವೇ ಹೊಸ ಫ್ರೆಶ್ ಆಗಿರುವಂತಹ ಹೂಗಳನ್ನ ಇಟ್ಟು
ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ದೇವರಿಗೆ ಉಪಯೋಗಿಸಿದಂತಹ ಹೂಗಳನ್ನು, ಪೂಜೆ ಮಾಡಿದಂತಹ ಹೂಗಳನ್ನು ಮತ್ತೆ ಇನ್ನೊಂದು ದೇವರಿಗೆ ಕೂಡ ಉಪಯೋಗಿಸಬಾರ್ದು. ಆ ರೀತಿಯಾಗಿ ಮಾಡಿದ್ರು ಕೂಡ ಪಾಪವಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ನೀವು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ನೀವು ಹೂಗಳನ್ನು ತೆಗೆಯುವಾಗಲೂ ಕೂಡ ತೆಗೆದು ಹೀಗೆ ಎಸೆಯೋದಂತಲ್ಲ, ದೇವರ ತಲೆ ಮೇಲಿಂದ ಹೂಗಳನ್ನು ತೆಗೆದಾಗ ಕಣ್ಣುಗಳಿಗೆ ಆಗುತ್ತೆ, ನಿಮ್ಮ ಹಣೆಗೆ ಹಾಗೂ ನಿಮ್ಮ ಕುತ್ತಿಗೆ ಹತ್ರ ಅದನ್ನ ನಮಸ್ಕಾರವನ್ನ ಮಾಡಿಕೊಂಡು ಆ ನಂತರ ಒಂದು ಪ್ಲೇಸ್ ಅಲ್ಲಿ ಇಟ್ಟು ಅದನ್ನ ಯಾರು ತುಳಿದಂತಹ ಜಾಗಕ್ಕೆ ಹಾಕ್ಬೇಕು. ಈಗ ಸಿಟಿಗಳಲ್ಲೆಲ್ಲ ಏನಾಗುತ್ತೆ, ಡಸ್ಟ್ಬಿನ್ ಹಾಕ್ತೀರಾ, ಅಲ್ಲಿ ಹಸಿ ಕಸ ಒಣ ಕಸ ಅಂತ ಹೇಳಿ ಆ ಕಸ ಬಂದವ್ರಿಗೆ ಆ ಒಂದು ಹೂಗಳ ಒಂದು ಕವರ್ಗಳನ್ನ ಸಪರೇಟ್ ಆಗಿ ಇಟ್ಟು ಕೊಟ್ಬಿಡ್ತೀರಾ. ಆ ರೀತಿಯಾಗಿ ಮಾಡಿದಾಗ ಅದು ಕಸಗಳಿಗೆ ಸೇರಿ ಕಸಕ್ಕೆ ಹಾಕಿದಾಗೆ ಆಗುತ್ತೆ. ಕಸದಲ್ಲಿ ಹಾಕಬಾರ್ದು ಹೂಗಳನ್ನ ಪ್ರತ್ಯೇಕವಾಗಿ. ಅದರ ಯಾರು ತುಳಿದಂತಹ ಜಾಗಕ್ಕೆ ಯಾರು ಅದನ್ನ ನೈರ್ಮಲ್ಯ ಮಾಡಬಾರ್ದು. ನೈರ್ಮಲ್ಯ ಆದ್ರೂ ಕೂಡ ಅದು ಏನದು ಯಾವ್ದ್ರೂ ಕೂಡ ಅದು ದೇವರಿಗೆ ಸೇರಿದಂತಹ ಹೂಗಳು. ಹಾಗಾಗಿ ಅದನ್ನ ಇದು ಮಾಡಬಾರ್ದು. ಅದನ್ನ ನೀವು ಆ ರೀತಿಯಾಗಿ ಮಾಡ್ಕೊಳಕ್ ಆಗಿಲ್ಲ ಅಂತ ಪಕ್ಷದಲ್ಲಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ, ನಿಮ್ಮ ಮನೆಯ ಅಥವಾ ನೀವು ಇರುವಂತಹ ಜಾಗದಿಂದ ಹತ್ರದಲ್ಲಿ ಕಾಲುವೆಗಳು ನದಿಗಳು ಈ ರೀತಿಯಾಗಿದ್ರೆ ಅಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡುವಂಥದ್ದು ವಾರಕ್ಕೊಂದೇ ಸಾರಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಅಥವಾ ತಿಂಗಳಿಗೊಂದ್ಸಾರಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಆ ರೀತಿಯಾಗಿಲ್ಲ ಅಂತ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಪಾಟ್ಗಳಿಗೆ ಆ ಬಿಡಿ ಬಿಡಿ ಹೂಗಳನ್ನ ದಳಗಳನ್ನೆಲ್ಲ ಕಿತ್ತು ಅದನ್ನ ಪಾಟ್ಗಳಲ್ಲೇ ಹಾಕ್ತಾ ಬನ್ನಿ. ಯಾಕೆಂದ್ರೆ ಅದು ಗೊಬ್ಬರ ಆಗ್ತಾ ಹೋಗ್ತದೆ, ಅದು ಚೆನ್ನಾಗಿ ಒಣಗಿ. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ನೆಂದು ಎಲ್ಲ ಗೊಬ್ಬರ ಆಗುವಂತ ಪ್ರೊಸೆಸಿಂಗ್ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದೆ. ಈ ರೀತಿಯಾಗಾದ್ರೂ ಮಾಡ್ಕೊಳ್ಳಿ. ಅಥವಾ ನೀವು ಇನ್ನು ಕೆಲವರಿಗೆ ಏನ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಕೆಲವರು ಈ ಹೂಗಳ ಒಣ ಹೂಗಳದ್ದ ಅದನ್ನ ಸುಟ್ಟಿ ಅದನ್ನೇನೋ ಇದು ಮಾಡಿ ಪ್ರೊಸೆಸಿಂಗ್ ಮಾಡಿ ಅಗರ್ಬತ್ತಿಗಳನ್ನ ಕೂಡ ತಯಾರು ಮಾಡ್ತಾ ಇದ್ದಾರೆ. ಆ ರೀತಿ ಅದನ್ನೆಲ್ಲ ನಿಮಗೆ ಗೊತ್ತಿದ್ರೆ ಅದನ್ನ ಮಾಡಿಕೊಂಡು ಅದನ್ನು ರೂಢಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ತಾ ಬರಬೇಕು ಹೊರತಾಗಿ ಅದನ್ನ ಕಸದಲ್ಲಿ ಬಿಸಾಕುವಂಥದ್ದನ್ನ ಮಾಡಿದಾಗ ನಮಗೆ ಪಾಪಕರ್ಮಗಳು ಸುತ್ತಕೊಳ್ತಾ ಹೋಗುತ್ತೆ. ಈ ವಿಧವಾದಂತಹ ಒಂದು ಹೂಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳ್ಕೊಂಡು ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಈ ಮೂಲಕವಾಗಿ ಎಲ್ರಿಗೂ ಇದರಿಂದ ಒಳ್ಳೆದಾಗುತ್ತೆ ಅಂತ ತಿಳ್ಕೊಳ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.